ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ಜಿಲ್ಲೆಯನ್ನ ಸಕ್ಕರೆಯ ನಾಡೆಂದೇ ಕರೆಯುತ್ತಾರೆ. ಇದು ಜಲಪಾತಗಳ ಜಿಲ್ಲೆಯೆಂದೇ ಪ್ರಸಿದ್ಧಿಯಾಗಿದೆ. ಇದನ್ನ ದಕ್ಷಿಣ ಭಾರತದ ಭತ್ತದ ಕಣಜ ಎಂದೇ ಕರೆಯುತ್ತಾರೆ. ಈ ಜಿಲ್ಲೆಯನ್ನ ಪಕ್ಷಿಧಾಮಗಳ ರಾಜಧಾನಿ ಎಂದೇ ಕರೆಯುತ್ತಾರೆ. ಹೌದು ಸ್ನೇಹಿತರೆ, ಸಕ್ಕರೆ ನಾಡಿನ ಅಕ್ಕರ ಜನತೆಗಳ ಬೀಡು ಮಂಡ್ಯ, ಕರ್ನಾಟಕದ ಗಂಡುಗೊಲಿಗಳ ನಾಡು. ಮಂಡ್ಯ ಸಕ್ಕರೆ ನಾಡಿನ ಅಕ್ಕರೆ ಜನರ ನೆಚ್ಚಿನ ನಾಡಾಗಿದೆ. ಮಂಡ್ಯ ಜಿಲ್ಲೆ ಚಿಕ್ಕದಾದರೂ ತುಂಬ ಚೊಕ್ಕದಂಥ ಜಿಲ್ಲೆ. ಇದು ಹಲವಾರು ಕಾರಣಗಳಿಂದ ತುಂಬಾ ಜಗತ್ಪ್ರಸಿದ್ಧವಾಗಿದೆ. ಮಂಡ್ಯ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 105 ಕಿಲೋಮೀಟರ್ ದೂರದಲ್ಲಿದೆ. ಕಡಲ ತೀರ ರಾಜಧಾನಿ ಮಂಗಳೂರಿನಿಂದ ಸುಮಾರು 287 ಕಿಲೋಮೀಟರ್ ದೂರದಲ್ಲಿದ್ದರೆ, ಉತ್ತರ ಕರ್ನಾಟಕದ ಪ್ರಸಿದ್ಧ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 476 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಂಡ್ಯ ಜಿಲ್ಲೆಯ 10 ಅದ್ಭುತ ರೋಚಕ ಪ್ರವಾಸಿ ಸ್ಥಳಗಳ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತು ಫೋಕಸ್ ಮಾಡೋಣ ಮಂಡ್ಯ ಜಿಲ್ಲೆ. ರಂಗನತಿಟ್ಟು. ರಂಗನತಿಟ್ಟು ಪಕ್ಷಿಧಾಮವನ್ನು ಕರ್ನಾಟಕದ ಪಕ್ಷಿಕಾಶಿ ಎಂದೇ ಕರೆಯುತ್ತಾರೆ. ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮಗಳಲ್ಲಿ ಒಂದಾಗಿದೆ. ರಂಗನತಿಟ್ಟು ಪಕ್ಷಿಧಾಮ ಕಾವೇರಿ ನದಿಯ 6 ಚಿಕ್ಕ ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ. ದಾಖಲೆಯ ಪ್ರಕಾರ ಸುಮಾರು 250 ಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳನ್ನು ನೀವು ಇಲ್ಲಿ ನೋಡಬಹುದು. ರಂಗನತಿಟ್ಟು ಚರಿತ್ರಾಳ ಪಟ್ಟಣವಾದ ಶ್ರೀರಂಗ ಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದ್ದರೆ, ಐತಿಹಾಸಿಕ ನಗರ ಮೈಸೂರಿನಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಜಿಲ್ಲಾ ಕೇಂದ್ರವಾದ ಮಂಡ್ಯದಿಂದ ಕೇವಲ 31 ಕಿಲೋಮೀಟರ್ ದೂರದಲ್ಲಿದೆ. ಜೂನ್ನಿಂದ ನವೆಂಬರ್ನಲ್ಲಿ ಇಲ್ಲಿ ಹಲವು ಪಕ್ಷಿಗಳು ಸಂತಾನ ಅಭಿವೃದ್ಧಿ ಪ್ರತಿಕ್ರಿಯೆಯಲ್ಲಿ ತೊಡಗುವ ಕಾರಣ ಈ ಉದ್ಯಾನವನ್ನು ಸಂದರ್ಶಿಸಲು ಸೂಕ್ತ ಕಾಲವಾಗಿದೆ. ವಲಸೆ ಬರುವ ಪಕ್ಷಿಗಳನ್ನು ವೀಕ್ಷಿಸಲು ಸಾಮಾನ್ಯವಾಗಿ ನೀವು ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಕೊಡುವುದು ತುಂಬಾ ಸೂಕ್ತ ಟೈಮ್. ರಂಗನತಿಟ್ಟು ಪಕ್ಷಿಧಾಮದ ವೇಳೆ ಬೆಳಿಗ್ಗೆ 8:30 ಸಾಯಂಕಾಲ 6 ಗಂಟೆವರೆಗೆ. ಶಿವನ ಸಮುದ್ರ. ಕರ್ನಾಟಕದ ಪ್ರಮುಖ ಜಲಪಾತಗಳಲ್ಲಿ ಒಂದು ಆಗಿರುವಂತಹ ಶಿವನ ಸಮುದ್ರ ಕರ್ನಾಟಕದ ನಾಯಕರ ಎಂದೇ ಪ್ರಸಿದ್ಧಿಯಾಗಿದೆ. ಕಾವೇರಿ ನದಿ ಇಲ್ಲಿ 2 ಕವಲುಗಳಾಗಿ ಇಬ್ಬಾಗವಾಗಿ ಗಗನಚುಕ್ಕಿ ಹಾಗೂ ಭರಚುಕ್ಕಿ ಆಗಿ ಧುಮ್ಮುಕ್ಕಿ ನೋಡುಗರನ್ನು ಮೋಡಿ ಮಾಡಿಬಿಡುತ್ತಾಳೆ.
ನೂರಕ್ಕೂ ಹೆಚ್ಚು ಮೀಟರ್ಗಳಿಂದ ಧುಮುಕುವ ಶಿವನ ಸಮುದ್ರ ಜಲಪಾತದ ಕಣ್ತುಂಬಿಕೊಳ್ಳಲು ನೂರಾರು ಪ್ರವಾಸಿಗರು ಪ್ರತಿನಿತ್ಯ ಇಲ್ಲಿ ಭೇಟಿ ನೀಡುತ್ತಾರೆ. ಅದರಲ್ಲೂ ಜುಲೈನಿಂದ ಆಗಸ್ಟ್ ತಿಂಗಳಲ್ಲಿ ಭೇಟಿ ನೀಡಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಶಿವನ ಸಮುದ್ರ ಮೈಸೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಡ್ಯದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಕೃಷ್ಣರಾಜ ಸಾಗರ ಹಾಗೂ ಬೃಂದಾವನ. ಕೃಷ್ಣರಾಜ ಸಾಗರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಒಂದು ಅತ್ಯದ್ಭುತ ಅಣೆಕಟ್ಟು. ಬೃಂದಾವನ ಉದ್ಯಾನವನ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಹೊಂದಿಕೊಂಡಂತೆ ಕಟ್ಟಲಾದ ಸುಂದರ ಉದ್ಯಾನವಾಗಿದೆ. ಇಲ್ಲಿ ತುಂಬ ಆಕರ್ಷಕವಾದಂತಹ ಬಣ್ಣ ಬಣ್ಣದ ಕಾರಂಜಿಗಳಿವೆ. ಇಲ್ಲಿನ ಪ್ರಸಿದ್ಧ ಸಂಗೀತ ಕಾರಂಜಿ ಪ್ರವಾಸಿಗರನ್ನು ಅನೇಕ ದಶಕಗಳಿಂದ ಆಕರ್ಷಿಸುತ್ತಾ ಇದೆ. ಜಿಲ್ಲಾ ಕೇಂದ್ರವಾದ ಮಂಡ್ಯದಿಂದ ಕೃಷ್ಣರಾಜ ಸಾಗರ ಕೇವಲ 45 ಕಿಲೋಮೀಟರ್ ದೂರದಲ್ಲಿದೆ. ಪ್ರವಾಸಿಗರು ಉದ್ಯಾನವನದ ಮಧ್ಯಭಾಗದಲ್ಲಿರುವ ಕೆರೆಯಲ್ಲಿ ಕಾವೇರಿ ಪ್ರತಿಮೆಯ ಸುತ್ತ ದೋಣಿ ವಿಹಾರವನ್ನು ಕೂಡ ಮಾಡಿ ಆನಂದಿಸಬಹುದು. ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣವು ತನ್ನ ಐತಿಹಾಸಿಕ ಪ್ರಾಮುಖ್ಯತೆಯಿಂದ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿದೆ. ಈ ಪಟ್ಟಣ 9ನೇ ಶತಮಾನದಲ್ಲಿ ನಿರ್ಮಾಣವಾದ ರಂಗನಾಥ ಸ್ವಾಮಿ ದೇವಾಲಯದಿಂದ ಶ್ರೀರಂಗಪಟ್ಟಣ ಎಂದು ಹೆಸರು ಪಡೆದಿದೆ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಯು ಪೂರ್ವವಾಹಿನಿ ಮತ್ತು ಪಶ್ಚಿಮ ವಾಹಿನಿಯಾಗಿ ಕವಲೊಡೆದು ಹರಿಯುತ್ತದೆ. ಈ ಊರಿನ ವಾಸ್ತುಶಿಲ್ಪವು ಇಂಡೋ ಮುಸ್ಲಿಂ ಪರಂಪರೆಯನ್ನು ಹೊಂದಿದೆ. ಇದರ ಪ್ರಭಾವವನ್ನು ನೀವು ಸ್ಮಾರಕಗಳಾದ ದರಿಯಾ ದೌಲತ್ ಬಾಗ್ ಮತ್ತು ಗುಂಬಜ್ ಮಸೀದಿಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಶ್ರೀರಂಗಪಟ್ಟಣವು ಮಂಡ್ಯದಿಂದ 29 ಕಿಲೋಮೀಟರ್ ದೂರದಲ್ಲಿದ್ದರೆ ಮೈಸೂರು ನಗರದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿ ನೆಲೆಸಿದೆ. ಶ್ರೀರಂಗಪಟ್ಟಣದ ಹತ್ತಿರ ಸಂಗಮವೂ ಕೂಡ ಇದೆ. ಇಲ್ಲಿ ಕಾವೇರಿ, ಕಬಿನಿ ಮತ್ತು ಹೇಮಾವತಿ ನದಿಗಳು ಕೂಡುವ ಸಂಗಮವಿದ್ದು ನೋಡಲು ಯೋಗ್ಯವಾದ ಸ್ಥಳವಾಗಿದೆ. ಮುತ್ತತ್ತಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವ ಮುತ್ತತ್ತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿ ಸ್ಥಳವಾಗಿದೆ. ಕಾವೇರಿ ನದಿಯ ಹರಿವಿನ ಸುಂದರ ಪ್ರಕೃತಿ ಸೌಂದರ್ಯದೊಂದಿಗೆ ಕಂಗೊಳಿಸುವ ಚಿಕ್ಕ ಚಿಕ್ಕ ಗ್ರಾಮವೇ ಈ ಮುತ್ತತ್ತಿ. ಕಾವೇರಿ ನದಿ ನೀರಿನಲ್ಲಿ ಇಲ್ಲಿ ಭಾರೀ ಜನಪ್ರಿಯ ಸಾಹಸ ಕ್ರೀಡೆಗಳು ಕೂಡ ನಡೆಯುತ್ತವೆ. ಪ್ರವಾಸಿಗರು ರಾಫ್ಟಿಂಗ್ಗೋಸ್ಕರ ಇಲ್ಲಿ ತುಂಬಾ ಜನರು ಬರುತ್ತಾರೆ. ಮುತ್ತತ್ತಿ ಜಿಲ್ಲಾ ಕೇಂದ್ರವಾದ ಮಂಡ್ಯದಿಂದ ಕೇವಲ 38 ಕಿಲೋಮೀಟರ್ ದೂರದಲ್ಲಿದೆ. ಕಾವೇರಿ ವನ್ಯಜೀವಿಧಾಮ ಮತ್ತು ದಟ್ಟ ಅರಣ್ಯಗಳಿಂದ ಸುತ್ತುವರೆದಿರುವ ಮುತ್ತತ್ತಿ ಪ್ರಕೃತಿ ಸೌಂದರ್ಯದ ಮನಸೆಳೆಯುತ್ತದೆ. ಮೇಲುಕೋಟೆ. ಮೇಲುಕೋಟೆಯು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವಂತಹ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಇಲ್ಲಿ ಹೊಯ್ಸಳರು ಕಟ್ಟಿಸಿದ ಚಲುವರಾಯ ಸ್ವಾಮಿ ದೇವಸ್ಥಾನ ಪ್ರಸಿದ್ಧಿ ಧಾರ್ಮಿಕ ಕೇಂದ್ರವಾಗಿದೆ. ಮೇಲುಕೋಟೆ ಜಿಲ್ಲಾ ಕೇಂದ್ರವಾದಂತಹ ಮಂಡ್ಯದಿಂದ ಕೇವಲ 37 ಕಿಲೋಮೀಟರ್ ದೂರದಲ್ಲಿದೆ. ಯದುಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಮೇಲುಕೋಟೆಯಿಂದ ಕೆಳಗೆ ನೋಡಿದರೆ ಸುಂದರವಾದ ಪಟ್ಟಣದ ದೃಶ್ಯವು ನಿಮಗೆ ಕಾಣುತ್ತದೆ. ಯೋಗ ನರಸಿಂಹ ದೇವಾಲಯವು ಮೇಲುಕೋಟೆಯಲ್ಲಿ ಅತ್ಯಂತ ಹೆಚ್ಚು ಭೇಟಿ ಕೊಡುವ ಸ್ಥಳಗಳಲ್ಲಿ ಒಂದಾಗಿದೆ. ಭೀಮೇಶ್ವರಿ. ಭೀಮೇಶ್ವರಿ ಸುಂದರ ಜಲಪಾತದಿಂದ ಹೆಸರಾಗಿದೆಯಷ್ಟೇ ಅಲ್ಲದೆ ಸುಂದರ ಪರಿಸರದಲ್ಲಿರುವ ನೈಸರ್ಗಿಕ ತಾಣವೆನಿಸಿಕೊಂಡಿದೆ. ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಸಾಹಸ ಕ್ರೀಡಾ ಪ್ರೇಮಿಗಳಿಗೆ ಸಾಕಷ್ಟು ಶಿಬಿರಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಹೀಗಾಗಿ ಭೀಮೇಶ್ವರಿಯನ್ನು ಪ್ರಕೃತಿ ಪ್ರಿಯರ ಸ್ವರ್ಗ ಎಂದೇ ಕರೆಯುತ್ತಾರೆ. ಭೀಮೇಶ್ವರಿ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಹರಿಯುವ ನದಿಯಲ್ಲಿ ಸಾಹಸ ಕ್ರೀಡೆಗಳನ್ನು ಮಾಡಬಹುದು. ಮೀನು ಹಿಡಿಯುತ್ತಾ ಸಂತಸ ಕ್ಷಣಗಳನ್ನು ನೀವು ಇಲ್ಲಿ ಕಳೆಯುತ್ತಾ
ಪಕ್ಷಿಗಳು ಮೀನುಗಳನ್ನು ಬೇಟೆಯಾಡುವ ರಮಣೀಯ ದೃಶ್ಯಗಳನ್ನು ನೀವು ಇಲ್ಲಿ ನೋಡಬಹುದು. ಮುಂದಿನ ಭಾಗದಲ್ಲಿ ಮದ್ದೂರು, ಮಳವಳ್ಳಿ, ಪಾಂಡವಪುರ, ನಾಗಮಂಗಲ, ಕೃಷ್ಣರಾಜಪೇಟೆ ಹಾಗೂ ಹಲವಾರು ಮುಂತಾದ ಪ್ರವಾಸಿ ಸ್ಥಳಗಳ ಪರಿಚಯವನ್ನು ನಿಮಗೆ ಮುಂದಿನ ಭಾಗದಲ್ಲಿ ಪರಿಚಯ ಮಾಡಿಕೊಡಲಾಗುವುದು.